ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಸೌಮ್ಯ ವೀಕ್ಷಕರೇ ಕುಖ್ಯಾತ ಡಾನ್ ಮುಕ್ತಾರ್ ಅನ್ಸಾರಿ ಫಿನಿಶ್ ಆಗಿದ್ದಾನೆ ಅರವತ್ತೊಂದು ಕೇಸ್ಗಳಲ್ಲಿ ಆರೋಪಿಯಾಗಿದ್ದ ಈತ ಅವರ ಮಗನೇ ಹೇಳೋ ಪ್ರಕಾರ ವಿಷಪ್ರಾಶಾನದಿಂದ ಸತ್ತೋಗಿದ್ದಾನೆ ಆದರೆ ಇವನೇನೋ ಹುತಾತ್ಮ ಆಗ್ಬಿಟ್ಟ ಅನ್ನೋ ಥರ ಮುಸಲ್ಮಾನ ಬಾಂಧವರು ಶೋಕಾಚರಣೆ ಮಾಡ್ತಾ ಇದ್ದಾರೆ ಇವನ ತಂದೆ ಒಬ್ಬ ಮಹಾವೀರ ಚಕ್ರ ಪಡೆದ ಹುತಾತ್ಮ ಯೋಧ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಕುಟುಂಬವನ್ನು ಕ್ಷಮಿಸೋದಕ್ಕೆ ಆಗತ್ತಾ ನೆವರ್ ಇಂಥ ಮಗನನ್ನ ಹೆತ್ತೆ ಅಂತ ಗೊತ್ತಾಗಿದ್ದಿದ್ರೆ ಆ ತಂದೆನೇ ಇವನಿಗೆ ಗುಂಡಿಟ್ಟು ಸಾಯಿಸ್ತಾ ಇದ್ರು ಇಂಥವರನ್ನೆಲ್ಲ ರಾಜಕೀಯಕ್ಕೆ ಕರ್ಕೊಂಡು ಬಂದಿರೋ ಪಕ್ಷವನ್ನು ನಿಜವಾಗ್ಲೂ ಬ್ಯಾನ್ ಮಾಡಬೇಕು ಅದೇ ರೀತಿ ಇಂಥವನನ್ನು ಐದು ಬಾರಿ ಎಲೆಕ್ಟ್ ಮಾಡಿದಾರಲ್ವಾ ಉತ್ತರ ಪ್ರದೇಶದ ಮಾವು ಕ್ಷೇತ್ರದ ಜನತೆ ಅವರ ಅಮಾಯಕತೆ ಬಗ್ಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಯಾರಿಗೊತ್ತು ಪ್ರಾಣ ಭಯ ಇಟ್ಟು ವೋಟ್ ಹಾಕಿಸ್ಕೊಂಡ್ನೋ ಅಥವಾ ಎಲ್ಲಿಂದ ದೋಚ್ಕೊಂಡು ಬಂದು ಇವರಿಗೆ ಹಣ ಕೊಟ್ಟು ವೋಟ್ ಹಾಕಿಸ್ಕೊಂಡೋ ವೀಕ್ಷಕರೇ ಈ ಮುಕ್ತಾರ್ ಅನ್ಸಾರಿಯ ಇಡೀ ಕುಟುಂಬಕ್ಕೆ ಕುಟುಂಬನೇ ಕ್ರಿಮಿನಲ್ಸ್ ಇದ್ರ ಮಧ್ಯೆ ಒಂದು ವಿಷಯ ನಾನು ಹೇಳಲೇಬೇಕು ನಮ್ಮ ಭಾರತದ ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಈ ಕುಖ್ಯಾತ ಡಾನ್ನ ಆಪ್ತ ಸಂಬಂಧಿಕರಾಗಿದ್ದರು ಅಷ್ಟೇ ಅಲ್ಲ ಪರೋಕ್ಷವಾಗಿ ಇವನಿಗೆ ಎಲ್ಲ ರೀತಿಯಲ್ಲೂ ಬೆಂಬಲ ಕೊಡ್ತಾ ಇದ್ರು ಪ್ರಜಾಪ್ರಭುತ್ವದಲ್ಲಿ ಇದಕ್ಕಿಂತ ವ್ಯಂಗ್ಯ ಇದೆಯಾ ನಿಜವಾಗ್ಲೂ ದುರಂತ ಅಲ್ವ ಇದು ಓಕೆ ಈ ಮುಕ್ತಾರ್ ಅನ್ಸರಿಯ ಸೋದರ ಮಗ ಸಂಬಂಧಿಗಳು ಎಲ್ಲರೂ ರೌಡಿಗಳು ಕ್ರಿಮಿನಲ್ಗಳು ಆದರೆ ರಾಜಕೀಯಕ್ಕೆ ಬಂದು ಇದೆಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ತಾ ಇರೋದು ಈತನ ಹೆಂಡತಿ ಕೂಡ ಒಬ್ಬ ಲೇಡಿ ಡಾನ್ ಅನ್ನೋ ವಿಚಾರ ಹೌದು ಇವನ ಪತ್ನಿ ಅಫ ಅನ್ಸಾರಿಯನ್ನು ಪಿಯಲ್ಲಿ ಲೇಡಿ ಡಾನ್ ಅಂತಲೇ ಗುರುತಿಸೋದು ಮುಸಲ್ಮಾನ ಬಾಂಧವರು ಮುಕ್ತಾರ್ ಅನ್ಸಾರಿಯ ಅಂತಿಮ ದರ್ಶನ ಮಾಡೋಕೆ ಮುಗಿ ಬೀಳ್ತಾ ಇದ್ರೆ ಈ ಹೆಂಗಸು ಮಾತ್ರ ನಾಪತ್ತೆಯಾಗಿದ್ದಾಳೆ ಕಾರಣ ಏನು ಗೊತ್ತಾ ಈಕೆ ಪೊಲೀಸರ ವಾಂಟೆಡ್ ಲಿಸ್ಟ್ನಲ್ಲಿ ಇದ್ದಾಳೆ ಇವಳ ಬಗ್ಗೆ ಸುಳಿವು ಕೊಟ್ರೆ ಎಪ್ಪತ್ತೈದು ಸಾವಿರ ಬಹುಮಾನ ಅಂತ ಯು ಪಿ ಪೊಲೀಸರು ಘೋಷಣೆ ಕೂಡ ಮಾಡಿದ್ದಾರೆ ಎಸ್ ಈಕೆ ಮೇಲೆ ಬರೋಬರಿ ಹದಿಮೂರು ಕೇಸ್ಗಳಿವೆ ಭೂಕಬಳಿಕೆ ಸುಲಿಗೆ ಗೂಂಡಾ ಕಾಯ್ದೆ ಕೇಸ್ ಸಮೇತವಾಗಿ ಒಟ್ಟು ಹದಿಮೂರು ಕೇಸ್ ಇದೆ ಅಂದ್ರೆ ಆಶ್ಚರ್ಯ ಆಗದೆ ಇರುತ್ತ ಒಬ್ಬ ಹೆಂಗಸೆ ಈ ರೇಂಜ್ಗೆ ಡಾನ್ ಆಗಿದಾಳಂದ್ರೆ ಇವರ ಕುಟುಂಬ ರಾಜ್ಯದಲ್ಲಿ ಇನ್ನೆಷ್ಟು ಹಾವಳಿ ಮಾಡಿರ್ಬೋದು ಮುಕ್ತಾರ್ ಅನ್ಸಾರಿಯ ಮೇಲೆ ಅರವತ್ತು ಕೇಸ್ ಸೋದರ ಅಫ್ಜರ್ ಅನ್ಸರಿಯ ಮೇಲೂ ಹನ್ನೆರಡು ಕೇಸ್ ಅವರ ಮಗ ಅಬ್ಬಾಸ್ ಅನ್ಸಾರಿ ಈಗಾಗಲೇ ಜೈಲಲ್ಲಿದ್ದಾನೆ ಎಂಥ ಫ್ಯಾಮಿಲಿ ನೋಡಿ ಇಲ್ಲಿ ಮುಕ್ತಾರ್ನ ಗೋರಿ ಸಿದ್ಧ ಆಗ್ತಾ ಇದ್ರೆ ಕೂತು ಅಳೋದಕ್ಕೆ ಪತ್ನಿನೇ ಇಲ್ಲ ತಮಾಷೆ ಅಂದರೆ ಈಕೆ ಮದುವೆ ಆಗೋಕ್ಕೂ ಮೊದಲು ಹೀಗಿರಲಿಲ್ಲ ಅಂತೆ ಈ ಎಲ್ಲಾ ದಾದಗಿರಿ ಶುರು ಮಾಡಿದ್ದು ಮುಕ್ತಾರ್ ಅನ್ಸಾರಿಯನ್ನ ಮದುವೆ ಆದ ನಂತರ ಹದಿಮೂರು ಕೇಸ್ ಬಿದ್ದಿದ್ದು ಕೂಡ ಆ ನಂತರನೇ ಬಹುಶಃ ಇದಕ್ಕೆಲ್ಲ ಕಾರಣ ಗಂಡನೆ ಅಂತ ಈಗ ಅವನು ಸತ್ತಾಗ ಹೆಣ ನೋಡೋಕು ಬರ್ದೇನೆ ಎಸ್ಕೇಪ್ ಆಗಿರಬಹುದ ಅಥವಾ ಸಿಕ್ಕರೆ ತನಗೂ ವಿಷಪ್ರಾಶನ ಆಗತ್ತೆ ಅನ್ನೋ ಭಯನಾ ಈ ಹಫ್ಜಾ ಗಾಜಿಪುರ್ ಅವಳು ವಿಕಾಸ್ ಕನ್ಸ್ಟ್ರಕ್ಷನ್ ಅನ್ನೋ ಕಂಪನಿ ಓಪನ್ ಮಾಡಿ ಅದರಲ್ಲಿ ಭಾರಿ ಇಲ್ಲಿಗಲ್ ವ್ಯವಹಾರ ಮಾಡಿದ್ಲು ಅಂತ ಕೇಸ್ ಬಿದ್ದಿತ್ತು ಈಕೆಯ ತಮ್ಮಂದ್ರು ಕೂಡ ಇವಳ ಜೊತೆ ಕೇಸಲ್ಲಿ ತಗ್ಲಾಕೊಂಡಿದ್ರು ಆದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಕೆ ಅರೆಸ್ಟ್ ಆಗಿಬಿಡ್ತೀನಿ ಅನ್ನೋ ಭಯದಲ್ಲಿ ಎಸ್ಕೇಪ್ ಆದವಳು ಇವತ್ತಿಗೂ ಕೈಗೆ ಸಿಗ್ಲೇ ಇಲ್ಲ ಇವಳನ್ನ ಹುಡುಕೋದಕ್ಕೆ ಯು ಪಿ ಪೊಲೀಸರು ಹರಸಾಹಸ ಪಡ್ತಾರೆ ಯಾವ್ಯಾವ ಅಡಗು ತಾಣ ಇದೆಯೋ ಅಲ್ಲೆಲ್ಲ ಜಾಲಾಡ್ತಾರೆ ಆದ್ರೆ ಈಕೆ ಸಿಗೋದೇ ಇಲ್ಲ ಈಗ ಅಪ್ಪನಿಗೆ ವಿಷ ಹಾಕಿದ್ದಾರೆ ಅಂತ ಅಳ್ತಾ ಇರೋ ಉಮರ್ ಅನ್ಸಾರಿ ಕೂಡ ಬೇಲ್ ಮೇಲೆ ಆಚೆ ಇರೋ ಕ್ರಿಮಿನಲ್ಲೇ ತಮಾಷೆ ನೋಡಿ ಇನ್ನೊಬ್ಬ ಅಬ್ಬಾಸ್ ಅನ್ಸಾರಿನ ಪತ್ನಿ ಅಂದ್ರೆ ಮುಕ್ತಾರ್ ಅನ್ಸಾರಿಯ ಸೊಸೆ ಕೂಡ ಒಂದು ವರ್ಷ ಜೈಲಿಗೆ ಹೋಗಿ ಬಂದಿದ್ದಾಳೆ ಒಟ್ಟಾರೆ ಇವರಿಗೆ ಜೈಲು ಎರಡನೇ ಮನೆ ಥರ ಆಗಿದೆ ಆದರೂ ಇವರ ಕುಟುಂಬದಿಂದ ಹದಿನಾರು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯಾವ ಮಟ್ಟದಲ್ಲಿ ಗೂಂಡಾಗಿರಿ ಇತ್ತು ಅನ್ನೋದಕ್ಕೆ ಈ ಕುಟುಂಬನೇ ಸಾಕ್ಷಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯೋಗಿಜಿ ಎಷ್ಟು ಟಫ್ ಆಗದೆ ಹೋಗಿದ್ರೆ ಅಥವಾ मुख्यमंत्री उत्तर प्रदेश हेती जीरो टॉलरेंस की नीति के तहत सरकार जो कार्रवाई अब तक करती रही है उसके परिणाम भी बहुत शीघ्र सामने आएंगे कोई संदेह नहीं होना चाहिए आखिर ये पाले किसके द्वारा गए हैं आप अपराधियों को पालेंगे प्रदेश पार्टी, जिस, पार्टी जिस किसी भी पार्टी का रहा हो बताइए अपराधी भी था पार्टी का था किस पार्टी का था आप सारे अपराधियों को पालेंगे उनको माल्यार्पण करेंगे और उसके बाद तमाशा बनाते हैं आप लोग एक तरफ अपराधियों को प्रश्रय देंगे उन्हें गले का हार बनाएंगे और दूसरी तरफ फिर दोषारोपण भी करेंगे कि जिस अतीक अहमद के खिलाफ पीड़ित परिवारों ने मुकदमा दर्ज कराया उसके परिवार के खिलाफ वह समाजवादी पार्टी के द्वारा पोषित माफिया है और उसकी कदरबद्ध होने का काम हमारी सरकार ने किया है और फिर बैठा हो रहा है इसे हाँ इस माफिया को मिट्टी में मिला देंगे ಆ ರೌಡಿ ಕುಟುಂಬಗಳದ್ದೇ ಸಾಮ್ರಾಜ್ಯ ಆಗಿರ್ತಿತ್ತು ಬಹುಶಃ ಅಫರ್ ಏನಾದರೂ ಸಿಕ್ಕಿದ್ದೇ ಆದಲ್ಲಿ ಆಕೆಗೂ ಗಂಡ ಹೋಗಿರೋ ಜಾಗಕ್ಕೆ ಕಳಿಸೋ ವ್ಯವಸ್ಥೆ ಖಂಡಿತ ಯೋಗೀಜಿ ಮಾಡ್ತಾರೆ ಯಾಕಂದ್ರೆ ಗಂಡ ಹೆಂಡತಿನ ದೂರ ಇಟ್ರು ಅನ್ನೋ ಪಾಪ ಅನ್ಕೊಳ್ಳೋದು ಯೋಗೀಜಿಗೆ ಇಷ್ಟ ಇಲ್ಲ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ